2005 ನಾಡಗೀತೆಯ ಬಗ್ಗೆ ಸ್ಪಷ್ಟತೆ ನಮ್ಮ ನಾಡಿನಲ್ಲಿ ಇರಲಿಲ್ಲ. ಅದು ಯಾವ ರಾಗ ಸಂಯೋಜನೆ ಎಲ್ಲ ಹಾಡಬೇಕು ಮತ್ತು ಎಷ್ಟು ನಿಮಿಷದಲ್ಲಿ ಆಡಬೇಕು ಅನ್ನುವಂಥದ್ದು ಸ್ಪಷ್ಟತೆಗಳಿರಲಿಲ್ಲ. ಇವತ್ತು BJPಯ ನೇತೃತ್ವದ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಒಂದು ಸ್ಪಷ್ಟ ನಿಲುವಿಗೆ ನೆಲೆನಾಂದೇ ನಾವು ಬಂದಿದ್ದೇವೆ. HR ಲೀಲಾವತಿ ಅವರ ಸಮಿತಿಯನ್ನು ನಮ್ಮ ಸರ್ಕಾರ ಏನು ರಚನೆ ಮಾಡಿತ್ತು, ಆ ಸಮಿತಿ ತನ್ನ ಅಭಿಪ್ರಾಯವನ್ನು ಸರ್ಕಾರಕ್ಕೆ ಕೊಟ್ಟಿದೆ. ಮೈಸೂರಿನ ಆನಂದ್ ಸ್ವಾಮಿ ಅವರ ರಾಗ ಸಂಯೋಜನೆ ಅಡಿನಲ್ಲಿ 2:30 ಕುವೆಂಪು ಅವರು ಬರೆದಿರುವಂತಹ ಗೀತೆಯ ಯಾವುದೇ ಶಬ್ದಗಳನ್ನು ಬಿಡದೆ 2:30 ಹಾಡಬೇಕು ಅನ್ನುವಂಥ ಶಿಫಾರಸನ್ನು ಅಭಿಪ್ರಾಯವನ್ನು ಸಮಿತಿ ಕೊಟ್ಟಿತ್ತು. ಆ ಸಮಿತಿಯ ಅಭಿಪ್ರಾಯವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಪ್ಪಿ ಮಾನ್ಯ ಮುಖ್ಯಮಂತ್ರಿಗಳ ಅನುಮೋದನೆಯನ್ನು ಇವತ್ತು ನಾವು ಪಡ್ಕೊಂಡಿದ್ದೇವೆ. ಒಟ್ಟು ನಾಡಗೀತೆ ಕರ್ನಾಟಕದ ಅಸ್ಮಿತೆಯ ಪ್ರಶ್ನೆ ಇದು. ಗೀತೆಯ ಮುಖಾಂತರ ಕರ್ನಾಟಕದ ಗೌರವಿಸುವಂಥ ಒಂದು ಒಳ್ಳೆಯ ಕಾರ್ಯ ನಾಡಗೀತೆಯ ಮುಖಾಂತರ ನಾವು ಮಾಡ್ತಾ ಇದ್ವಿ. ಆದರೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿರ್ಬೋದು, ಬೇರೆ ಬೇರೆ ಸಭಾ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಹಾಡುಗಳನ್ನು ಹಾಡ್ತಾ ಇದ್ದದನ್ನು ನಾವು ನೋಡ್ತಾ ಇದ್ವಿ. ಕಾಲಮಿತಿ ಇರಲಿಲ್ಲ, ರಾಗದ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ, ತುಂಬ ಸರಿ 6-7 ಕಾಲ ಆಡಿದ್ದಂಥ ಉದಾಹರಣೆ ಕೂಡ ಇತ್ತು. ಇದೆಲ್ಲ ರೀತಿಯಾದಂಥ ಗೊಂದಲಕ್ಕೆ ಅಂತ್ಯವನ್ನು ಆಡಬೇಕು ಅನ್ನುವಂಥ ಹಿನ್ನೆಲೆಯಿಂದ 18 ಚರ್ಚೆಯಲ್ಲಿದ್ದಂತಹ ನೆನೆಗುದಿಗೆ ಬಿದ್ದಂತಹ ಗೊಂದಲದಲ್ಲಿದ್ದಂತಹ ವಿಷಯವನ್ನು ಇವತ್ತಿನ ನಮ್ಮ ಸರ್ಕಾರ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಇವತ್ತು ನಿರ್ಣಯ ತೆಗೆದುಕೊಂಡಿದ್ದೇವೆ. ಸಾಂಸ್ಕೃತಿಕ ಲೋಕದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಸದಾಭಿಪ್ರಾಯ ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ನಿರ್ಮಾಣ ಆಗಿದೆ. ಬರಗೂರು ರಾಮಚಂದ್ರಪ್ಪ ಅವರ ಆದಿಯಾಗಿ, ಭೈರಪ್ಪನವರ ಆದಿಯಾಗಿ ಉಳಿದಂಥ ಎಲ್ಲ ಸಾಹಿತಿಗಳು ಕೂಡ ಇದನ್ನು ಸ್ವಾಗತಿಸಿದ್ದಾರೆ. ನಾನು ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಲೀಲಾವತಿಯವರ ಸಮಿತಿ ಏನು ಈ ಶಿಫಾರಸನ್ನು ಮಾಡಿತ್ತೋ ಆ ಇಡೀ ಸಮಿತಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಸರ್, ಈಗ ಅದೇ PCM ಅಂತ ಅವರೇನು ವಿರೋಧ ಪಕ್ಷ? ನನಗೆ ಬಹಳ ವಿಚಿತ್ರ ಅನ್ಸೋದು ಏನಂತ ಕೇಳಿದ್ರೆ, ನಮ್ಮ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪಗಳನ್ನು, ಆಧಾರರಹಿತವಾದಂಥ ಆರೋಪಗಳನ್ನು ಇವತ್ತು ಕಾಂಗ್ರೆಸ್ ಹಾಕ್ತಾ ಇದೆ. PCM ಅನ್ನುವಂಥ ಒಂದು ಆಧಾರರಹಿತವಾದಂಥ ಆರೋಪಗಳನ್ನು, ಸುಳ್ಳಿನ ಸುರಿಮಳೆಯನ್ನು ಇವತ್ತು ಕಾಂಗ್ರೆಸ್ ಹಾಕ್ತಾ ಇದೆ. ನಾನು ಸಿದ್ದರಾಮಯ್ಯನವರಿಗೆ ಮತ್ತು ಉಳಿದಂಥ ನಾಯಕರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಿನ್ನೆ ಪೋಸ್ಟರ್ನ ಅಂಟಿಸ್ಲಿಕ್ಕೆ ಬಂದಂಥ DK ಶಿವಕುಮಾರ್ ಅವರು ಮೊನ್ನೆ ಇಡೀ ಕಚೇರಿಯಿಂದ ವಾಪಸ್ ಬಂದಿದ್ದಾರೆ. ಯಾಕೆ ಇಡೀ ಕಚೇರಿಗೆ ಹೋಗಿದ್ರು? ಇಡೀ ಕಚೇರಿನಲ್ಲಿ ಏನವರು ಯಾವ ವಿಚಾರಣೆಗೋಸ್ಕರ ಹೋಗಿದ್ದು? ಭ್ರಷ್ಟಾಚಾರದ ಕಾರಣಕ್ಕೋಸ್ಕರನೇ ಇಡೀ ವಿಚಾರಣೆಯನ್ನು ಮಾಡಿ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಪೋಸ್ಟರ್ನ ಅಂಟಿಸ್ಲಿಕ್ಕೆ ಬರ್ತಾರೆ ಅಂತಾದರೆ ಯಾವ ನೈತಿಕತೆ ಇದೆ ಕಾಂಗ್ರೆಸ್ಗೆ? ಇವತ್ತು ಸಿದ್ದರಾಮಯ್ಯನವರ ಕಾಲದಲ್ಲಿ ಅರ್ಕಾವತಿಯ ರೀಡು ಹಗರಣ ನಡೀತು, ಇಂದಿರಾ ಕ್ಯಾಂಟೀನಿನ ಹಗರಣ ನಡೀತು, ಹಾಸಿಗೆ ದಿಮ್ಮಿನಲ್ಲಿ ಹಗರಣಗಳೇ ನಡೀತು, ಎಲ್ಲ ರೀತಿಯಾದಂಥ ಹಗರಣಗಳನ್ನು ಸಿದ್ದರಾಮಯ್ಯನವರ ಕಾಲದಲ್ಲಿ ಮಾಡಿತ್ತು. ಭ್ರಷ್ಟಾಚಾರದ ಪಿತಾಮಹ ಸಿದ್ದರಾಮಯ್ಯ. ಇವತ್ತು ಭ್ರಷ್ಟಾಚಾರದ ಉತ್ತುಂಗಕ್ಕೆ ಶಿಖರಕ್ಕೆ ಏರಿಸಿದಂಥ ಕಾಂಗ್ರೆಸ್ಸಿನ ಕಾಲಾವಧಿಯ ನಾಯಕರುಗಳು ಇವತ್ತು ನಮ್ಮ ಕಾಮನ್ CMನ ಬಗ್ಗೆ ಮಾತಾಡ್ತಾರೆ. ಒಳ್ಳೆಯ ಆಡಳಿತವನ್ನು ಕೊಟ್ಟಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಕಾಂಗ್ರೆಸ್ಸಿಗೆ ನಾವು ಅವತ್ತಿಂದ ಹೇಳ್ತಾ ಇದ್ವಿ, ನಿಮಗೆ ಆ ರೀತಿ ಯಾವುದಾದ್ರೂ ಭ್ರಷ್ಟಾಚಾರದ ಆರೋಪ ಇದ್ದರೆ ಲೋಕಾಯುಕ್ತಕ್ಕೆ ದೂರು ಕೊಡಿ, ನ್ಯಾಯಾಲಯಕ್ಕೆ ದೂರು ಕೊಡಿ, ಇಲಾಖೆಗೆ ದೂರು ಕೊಡಿ, ಮುಖ್ಯಮಂತ್ರಿಗಳಿಗೆ ದೂರು ಕೊಡಿ, ಎಲ್ಲೂ ದೂರನ್ನು ಕೊಡಲಿಕ್ಕೆ ತಯಾರಿಲ್ಲ. 10 ಅಧಿವೇಶನ ಆದಾಗಲೂ ಕೂಡ ಒಂದು ದಿನ ಚರ್ಚೆಗೂ ಕೂಡ ಬರಲಿಲ್ಲ. JDSನವರು ಧರಣಿಯಲ್ಲಿದ್ದಾಗ ಚರ್ಚೆಗೆ ಬರ್ತಾರೆ ಅಂತಂದರೆ ಪಲಾಯನವಾದದ ಸಂಕೇತ ಇದು. ಈ ಹಿನ್ನೆಲೆಯಲ್ಲಿ ಇವತ್ತು ಅವರು ಮಾಡ್ತಾ ಇರುವಂಥದ್ದು ಆಧಾರರಹಿತವಾದಂಥ ಆರೋಪ. ಕಾಂಗ್ರೆಸ್ ಅಂತಂದರೆ ಅದು ಭ್ರಷ್ಟ, ಕಾಂಗ್ರೆಸ್ಸಿನ ನಾಯಕರ ಮುಖಗಳನ್ನು ನೋಡಿದರೆ ಅದು ಭ್ರಷ್ಟದ ಮುಖಗಳು ಅಂತ ಅನಿಸುತ್ತೆ. ಹಾಗಾಗಿ ತಾವು ಸ್ವತಃ ಭ್ರಷ್ಟಾಚಾರಿಗಳಾಗಿ ಅಧಿಕಾರವನ್ನು ಜನರಿಂದ ತಿರಸ್ಕೃತಗೊಂಡು ಇವತ್ತು ನಮ್ಮ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಯಾವುದೇ ಆಧಾರರಹಿತವಾದಂಥ ಆರೋಪ. ಕಾಂಗ್ರೆಸ್ ಇವತ್ತು ಆರೋಪ ಮಾಡ್ತಾ ಇರುವಂಥದ್ದು ಸುಳ್ಳಿನ ಸರಮಾಲೆಗಳು, ಹಗರಣಗಳನ್ನು ತಾವು ಮಾಡಿ ಉಳಿದವರ ಮೇಲೆ ಹೊರಿಸುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದಾರೆ. ನಾವು ಇದಕ್ಕೆ ಹಿಂಜರಿಯುವಂಥ ಪ್ರಶ್ನೆ ಇಲ್ಲ. ನಿಮ್ಮ ಹಗರಣಗಳ ಬಗ್ಗೆಯೂ ನೀವು ಚರ್ಚೆ ಮಾಡಿ, ನಾವು ಜನರ ಮುಂದೆ ಹೋಗ್ತೀವಿ, ನಮ್ಮ ಸರ್ಕಾರದ ಕಾರ್ಯಕ್ರಮಗಳನ್ನು ಇಟ್ಕೊಂಡೆ ನಾವು ಜನರ ಮುಂದೆ ಹೋಗ್ತೇವೆ. ನೋಡಿ, ಇದರಲ್ಲಿ ವಿದ್ಯುತ್ತಿನ ಬಿಲ್ ಏರಿಕೆ ಅನ್ನುವಂಥದ್ದು ವರ್ಷಕ್ಕೆ ಒಂದು ಸರಿ ನಡೆಯುತ್ತೆ. ಆದರೆ ಕಲ್ಲಿದ್ದಲು ಮತ್ತು ಇಂಧನದ ಬೆಲೆಯ ಹೊಂದಾಣಿಕೆಯಲ್ಲಿ ಪ್ರತಿ 3 ಸರಿ ಅದನ್ನು ಹೊಂದಾಣಿಕೆ ಮಾಡಿಕೊಡಬೇಕು ಅಂತೇಳಿ 2015 ಅವತ್ತಿನ ಸರ್ಕಾರ ಒಂದು ಪ್ರಸ್ತಾವನೆಯನ್ನು ಇಟ್ಟು ಅನುಮೋದನೆ ಮಾಡಿತ್ತು. ಆ ಪ್ರಕಾರ 2015 ಇವತ್ತಿನ ತನಕ ಸುಮಾರು 9 ಕಾಲ ಪ್ರತಿ 3 ಕಲ್ಲಿದ್ದಲಿನ ಬೆಲೆ ಆಧಾರದ ಮುಖಾಂತರ ಬೆಲೆಯ ಹೊಂದಾಣಿಕೆಯನ್ನು ಮಾಡ್ತಾ ಇದೆ. ಆ ಪ್ರಕಾರ KRC ನವರು
ನಿನ್ನೆ ಕಲ್ಲಿದ್ದಲನ್ನ ಬೆಲೆಯನ್ನು ಹೊಂದಾಣಿಕೆ ಮಾಡೋಕ್ಕೋಸ್ಕರ ಮಾಡಿದ್ದಾರೆ. ಇದು 2015 ಬರ್ತಾ ಇರುವಂತ ನಿಯಮ.